ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾನಗಲ್ ತಾಲೂಕು ಮಾವಿನ ಬೆಳೆ ಬೆಳೆಯುತ್ತಿರೋದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ. ಆದರೆ ಇತ್ತೀಚೆಗೆ ಸುಮಾರು 4 ವರ್ಷಗಳಿಂದ ತಾಲೂಕಿನ ರೈತರಿಗೆ ಮಾವಿನ ಬೆಳೆ ಬೆಳೆಯಲಿಕ್ಕೆ ಆಸಕ್ತಿ ಇಲ್ಲದಂತಾಗಿದೆ. ಇದಕ್ಕೆ ಕಾರಣ ಹವಾಮಾನ ವೈಪರೀತ್ಯವಾಗಿರೋದ್ರಿಂದ ಮಾವಿನ ಬೆಳೆ ರೈತರ ಕೈಗೆ ಬಾರದಂತಾಗಿದೆ. ಮೊದಲಿಗೆ ಚೆನ್ನಾಗಿ ನೆನೆಬಿಟ್ಟು ಮಾವಿನ ಗಿಡಗಳು ಹವಾಮಾನ ವೈಪರೀತ್ಯದಿಂದಾಗಿ ಇಬ್ಬನಿ ಬೀಳೋದ್ರಿಂದ ಮಾವಿನ ಗಿಡಕ್ಕೆ ಜಿಗಿ ರೋಗ ಬಂದು ಮಾವಿನ ಗಿಡದ ನೆನೆಗಳೆಲ್ಲ ಉದುರಿ ಹೋಗುತ್ತಿವೆ. ಇದರಿಂದ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ತಜ್ಞರ ತಂಡವನ್ನ ಕರೆಸಿ ಇದಕ್ಕೆ ಸೂಕ್ತ ಪರಿಹಾರ ಹುಡುಕಬೇಕು ಹಾಗೂ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಸರ್ಕಾರದೊಂದಿಗೆ ಮಾತನಾಡಿ ಈ ಸಮಸ್ಯೆಗೆ ಆದಷ್ಟು ಬೇಗನೆ ಪರಿಹಾರ ಕಂಡುಹಿಡಿದು ಮಾವು ಬೆಳೆಗಾರರನ್ನ ಕಾಪಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಹಾನಗಲ್ ತಾಲೂಕು ಅಧ್ಯಕ್ಷರಾದ ಮರಿಗೌಡರ್ ಪಾಟೀಲ್ ಮನವಿಯನ್ನ ಮಾಡಿಕೊಂಡ್ರು. ಹಾನಗಲ್ಲಿನ ಮಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ಪ್ರಸಿದ್ಧಿಯಾದಂಥದ್ದು. ಆದರೆ ಈಗ ಸತತ 4-5 ವರ್ಷಗಳಿಂದ ಮಾವಿನ ಗಿಡಗಳಲ್ಲಿ ಫಸಲೇನೇ ಬರ್ತಾ ಇಲ್ಲ, ರೈತರಿಗೆ ಅದರ ಆಸಕ್ತಿನೇ ಇಲ್ಲ ಮಾವು ಬೆಳೆ ಮೇಲೆ ಅನ್ನಂಗೆ ಆಗಿಬಿಟ್ಟಿದೆ ಈಗ. ಯಾಕಂದರೆ ಹವಾಮಾನ ವೈಪರೀತ್ಯದಿಂದ ಈ ವರ್ಷ ನೋಡಿರಿ ಬಹಳಷ್ಟು ನಿರೀಕ್ಷೆಯಲ್ಲಿದ್ದರು ರೈತರು. ಏನು ಈ ವರ್ಷ ಹೂ ಚೆನ್ನಾಗಿ ಬಿಟ್ಟಿದೆ, ಸಂಪೂರ್ಣ ಕಾಯ್ಗಸ್ತೈತಿ, 4-5 ವರ್ಷದಿಂದ ಏನು ಬೆಳೆ ಬಂದಿರಲಿಲ್ಲ, ಈ ವರ್ಷ ನಾವು ಸಂಪೂರ್ಣ ಬೆಳೆ ತೆಗಿಬೋದು ಅಂತೇಳಿ. ಆದರೆ ಮೊನ್ನೆ 3-4 ದಿವಸ ಇಬ್ಬನಿ ಬಿದ್ದಿದ್ದರಿಂದ ಏನು ಹೂ ಬಿಟ್ಟಂಥದ್ದು ಸಂಪೂರ್ಣ ಸುಟ್ಟು ಹೋಗಿ ಎಲ್ಲ ನಾಶ ಆಗಿಬಿಟ್ಟೈತಿ. ಇದಕ್ಕೆ ಸರ್ಕಾರ ಕೂಡಲೇ ತಕ್ಷಣನ ಇದಕ್ಕೆ ಪರಿಹಾರ ಕಾಣಬೇಕು, ಜೊತೆಗೆ ಮಾವು ಬೆಳೆಗಾರರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಎಲ್ಲ ಇಲಾಖೆ ಈಗ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ ಈ ಒಂದು ವಿಚಾರವಾಗಿ. ಇದಕ್ಕೆ ತಜ್ಞರನ್ನ ಕರೆಸಿ ಏನು ಈ ವೈಪರೀತ್ಯದಿಂದ ನಾವು ರಕ್ಷಿಸ್ಬೋದು ಅಂತನ್ನಂಥದ್ದನ್ನು ಎಲ್ಲರಿಗೂ ಇದರದ್ದು ಅನುಭವ ಕೊಡಬೇಕು ಅನ್ನೋಂಥದ್ದನ್ನು ನಾವು ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ನಮ್ಮನ್ನಾಳುವ ಜನಪ್ರತಿನಿಧಿಗಳಿಗೂ ಕೇಳ್ತಾ ಇದ್ದೀವಿ, ಈ ಭಾಗದ ರೈತರಿಗೆ ಮಾವು ಬೆಳೆಗಾರರಿಗೆ ಸಂಪೂರ್ಣ ಮಾವು ಎಲ್ಲ ಹಾಳಾಗಿರುವುದರಿಂದ ಸರ್ಕಾರದ ಮಟ್ಟಿಗೆ ಮಾತನಾಡಿ ಈ ಒಂದು ಮಾವು ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅನ್ನೋಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರು ಮರಿಗೌಡ ಪಾಟೀಲ್, ಹಾನಗಲ್ ತಾಲೂಕು.